ಬಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಸ್ಪಷ್ಟ ಬಹುಮತ ನಮ್ದೇ, ನಾವೇ ಸರ್ಕಾರ ಮಾಡ್ತೀವಿ ಅನ್ನೋದು ಬಿಟ್ಟು ನಾವು ಅಂದ್ರೆ ಪ್ರಾಕ್ಟಿಕಲಿ ಮಾತಾಡ್ತಿದೀವಿ ಸರ್, ಎಷ್ಟು ಸ್ಥಾನ ಬರ್ಬೋದು? 130 ರೀ. ಯಾರಿಗೆ ಅಂತ ಈ ಕಾಂಗ್ರೆಸ್ ವಕ್ತಾರ ಕೇಳ್ತಿದ್ದಾರೆ. ನಮಗೆ ಬಿಜೆಪಿಗೆ 130. ಓಕೆ, ಇನ್ ಕೇಸ್ ಬರದೇ ಹೋದರೆ ನಾವು ಮಾತಾಡ್ತಿದ್ವಿ, ಅಫ್ಕೋರ್ಸ್ ಸಾಧ್ಯತೆಗಳ ಬಗ್ಗೆ ಮಾತಾಡಿದ್ವಿ ಬ್ರೇಕ್ಕಿಂತ ಮುಂಚೆ. ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಚರ್ಚೆ ಮಾಡಿದ್ವಿ. ಈಗ ಆಯಿತು, ಈಗ ಬಿಜೆಪಿಯವರೇ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ, ಅಂದರೆ ಪಕ್ಕಕ್ಕೆ ಕರೆದು ಮಾತಾಡಿದ್ರೆ ಸಿಂಗಲ್ ಲಾರ್ಜೆಸ್ಟ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಬಹುಮತದ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಇನ್ ಕೇಸ್ ಬಂದರೆ ಮುಖ್ಯಮಂತ್ರಿ ಯಾರಾಗ್ತಾರೆ? ಬೊಮ್ಮಾಯಿ ಅವರು ಮುಂದುವರಿತಾರ? ಅದನ್ನ ಇದಲ್ಲ, ಈಗ ಬೊಮ್ಮಾಯಿಯವರು ಒಳ್ಳೆ ಆಡಳಿತ ಮಾಡಿದ್ದಾರೆ, ಆದರೆ ಡಿಸಿಷನ್ ಮಾಡೋರು ನಮ್ಮ ಹೈಕಮಾಂಡ್ದವರು, ನಮ್ಮ ನಾಯಕರು, ಅವರು ಡಿಸಿಷನ್ ಮಾಡ್ತಾರೆ. ಅದನ್ನ ನಮ್ಮ ಲೆವೆಲಲ್ಲಿ ನಮ್ಗೆ ಎಲ್ಲಿ ಗೊತ್ತಿರ್ತದೆ. ಅವ್ರು ಧಾರವಾಡ ಜಿಲ್ಲೆ ಏನೇನಾಗತ್ತೆ ಸರ್, ಎಲ್ಲೆಲ್ಲಿ ಯಾರ್ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ನಮ್ಮ ಧಾರವಾಡದಲ್ಲಿ 7 ಸ್ಥಾನದಲ್ಲಿ ನನ್ನಿಸಿ ಮಟ್ಟಿಗೆ 4-5 ಸ್ಥಾನ ನಾವು ಬರ್ತೇವೆ. 4-5 ಯಾವ್ಯಾವುದನ್ನು ಹೊರತುಪಡಿಸಿ? ಇದನ್ನ ಹೇಳೋದು ಬೇಡ. ಈಗ 4-5 ಸ್ಥಾನ ಬರ್ತೇವೆ. ಎಸ್, ಪ್ರಶಾಂತ್. ಪ್ರಶಾಂತ್ ನಾಥ್ ಮಾತಾಡ್ತಾರೆ ನೋಡ್ರಿ. ಅರವಿಂದ್ ಮೇಲೆ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಪಾರ್ಟಿ ಬಿಟ್ಟು ಹೋದಾಗ, ಬಿಜೆಪಿ ಬಿಟ್ಟು ಹೋದಾಗ ಲಿಂಗಾಯತರ ಮತಗಳನ್ನು ಕಾಂಗ್ರೆಸ್ ಸೆಳೆಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಭಾಳ ಚರ್ಚೆ ಆಯಿತು. ಎರಡು ಪ್ರಶ್ನೆಗಳು. ಒಂದು, ಜಗದೀಶ್ ಶೆಟ್ಟರ್ ಹೋಗಿದ್ದು ಧಾರವಾಡ ಜಿಲ್ಲೆಯಲ್ಲಿ ಏನು ಇಫೆಕ್ಟ್ ಆಯಿತು? ಯಾಕಂದ್ರೆ ಜಗದೀಶ್ ಶೆಟ್ಟರ್ ನಿನ್ನೆ ಹೇಳಿದ್ರು 15-20 ಕ್ಷೇತ್ರಗಳ ಮೇಲೆ ಇಂಪ್ಯಾಕ್ಟ್ ಆಗಿದೆ ನನಗೆ ಟಿಕೆಟ್ ಕೊಡದೇ ಇರೋದು ಅಂತ. ಎಸ್, ಪ್ರಶಾಂತ್. ಪ್ರಶಾಂತ್, ಜಗದೀಶ್ ಶೆಟ್ಟರ್ ಹೋಗಿದ್ದು ಏನು ಇಫೆಕ್ಟ್ ಆಯಿತು, ಮತ್ತು ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಹೋಗಿದ್ದರಿಂದ ಒಂದು ಪರ್ಸೆಪ್ಷನ್ ಏನು ಕ್ರಿಯೇಟ್ ಆಯಿತು, ಅದು ಬಿಜೆಪಿಗೆ ಎಲ್ಲಾದರೂ ನಷ್ಟ ಮಾಡದಂತೆ? ಯಾಕಂದರೆ ಎಕ್ಸಿಟ್ ಪೋಲ್ಸ್ಗಳು ಮುಂಬೈ ಕರ್ನಾಟಕ ಭಾಗದಲ್ಲೂ ಕೂಡ ಬಿಜೆಪಿ ಸೀಟ್ಗಳನ್ನು ಕಳೆದುಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ. ಈಗ ಜಗದೀಶ್ ಶೆಟ್ಟರ್ ಬಿಟ್ಟಿದ್ದ ಹೈಯೆಸ್ಟ್ ಎಫೆಕ್ಟ್ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಆಗಬೇಕಾಗಿತ್ತು, ಆದ್ರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಲ್ಲ ಅವ್ರು ಸೋಲ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ 20-25,000 ಓಟ್ದಿಂದ ಅವ್ರು ಸೋಲ್ತಾರೆ. ಹಾಗಾಗಿ ಅವರಿಂದ 20 ಕಾನ್ಸ್ಟಿಟ್ಯೂನ್ಸಿ ಇನ್ಫ್ಲೂಯೆನ್ಸ್ ಆಯಿತು ಅಥವಾ 2 ಕಾನ್ಸ್ಟಿಟ್ಯೂನ್ಸಿ ಇನ್ಫ್ಲೂಯೆನ್ಸ್ ಅನ್ನೋದು ಸಂಪೂರ್ಣ ಬೇಸ್ಲೆಸ್, ಅಥವಾ ಅದು ಹಿಂದೂ ಆಗಿಲ್ಲ ಈಗೂ ಆಗೋದಿಲ್ಲ. ಅದು ಆಮೇಲೆ ಬೆಳಗಾಂ ಜಿಲ್ಲೆ ರಾಜಕಾರಣ ಐತಲ್ರಿ, ಲಕ್ಷ್ಮಣ್ ಸವದಿ ಅವರ ಡಿಸಿಷನ್ ಮೇಲೆ ಡಿಪೆಂಡೆಂಟ್ ಅಲ್ಲ, ಅಲ್ಲಿ ಬೇರೆ ಬೇರೆ ಸಮೀಕರಣ ಇದಾವೆ. ಹಾಗಾಗಿ ಬೆಳಗಾಂ ಜಿಲ್ಲೆಯಲ್ಲಿ ಕೂಡ ಲಕ್ಷ್ಮಣ್ ಸವದಿ ಅವ್ರದ್ದು ಬೇರೆ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಏನು ಎಫೆಕ್ಟ್ ಆಗಿರೋದಿಲ್ಲ. ಈ ಪಂಚಮಸಾಲಿ ಮೀಸಲಾತಿ ಹೋರಾಟ ಏನಾಯಿತು, ಅದ ನಂತರ ಲಿಂಗಾಯತರಿಗೆ ಒಂದು 2% ಮೀಸಲಾತಿ ಏರಿಕೆಯನ್ನು ಕೂಡ ಮಾಡಲಾಯಿತು, ಅದರ ಇಫೆಕ್ಟ್ ಮುಂಬೈ ಕರ್ನಾಟಕದಲ್ಲಿ ಹೇಗೆ ನೋಡ್ತೀರಿ? ಕೆಲವರು ಅಂತಾರೆ ಇಲ್ಲ ಅದು ಅದೇ ನೀವೇ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಇಂಬು ಕೊಟ್ಟು ಒಂದು ರೀತಿ ಸಬ್ಕಾಸ್ಟ್ ವೋಟಿಂಗಿಗೆ ನೀವೇ ಕಾರಣರಾದ್ರಿ ಅಂತ ಕೆಲವರು ಹೇಳ್ತಾರೆ. ಈಗ ಅದು ಪಂಚಮಸಾಲಿ ಸ್ವಾಮೀಜಿಯವರು ಏನು ಹೋರಾಟ ಮಾಡಿದ್ರು ಅಡಿಷನಲ್ ರಿಸರ್ವೇಷನ್ ಬೇಕಂತೇಳಿ, ಅದು ಕೊಡಲಿಲ್ಲ ಅಂತಂದ್ರೆ ಅದರದ್ದು ನೆಗೆಟಿವ್ ಎಫೆಕ್ಟ್ ಬಿಜೆಪಿಗೆ ಆಗ್ತಿತ್ತು. ಯಾಕಂದ್ರೆ ಪಂಚಮಸಾಲಿಗಳು ಲಿಂಗಾಯತರು ವೀಕ್ಷವರು ಎಲ್ಲರೂ ಸಾಲಿಡ್ ಬಿಜೆಪಿ ವೋಟ್ ಬ್ಯಾಂಕ್ ರೀ, ಅದು ಯಾವಾಗಿದ್ರು ಬಿಜೆಪಿ ಜೊತೆ ಇದ್ದವ್ರು. ಆದ್ರೆ ಯಾವಾಗ ನಮ್ಮ ಸರ್ಕಾರ 2% ಕೊಟ್ರು, ಹಾಗಾಗಿ ಅದರಿಂದ ಸಮಾಧಾನ ಆಯ್ತು ಎಲ್ಲರಿಗೂ. ಸೊ ಅದು ಓಟ್ ಇಂಟ್ಯಾಕ್ಟ್ ಆಗಿ ಭಾರತೀಯ ಜನತಾ ಪಕ್ಷದ ಜೊತೆ ಉಳಿದಿದೆ. ಈ ಮೀಸಲಾತಿ ನಿರ್ಣಯಗಳನ್ನು ಏನು ತರಾತುರಿಯಲ್ಲಿ ತಗೊಂಡ್ರಲ್ಲ ಅರವಿಂದ ಬೆಲ್ಲದ್ರೆ, ಒಂದು ಪಂಚಮಸಾಲಿ ಲಿಂಗಾಯತ ಮೀಸಲಾತಿ, ಒಕ್ಕಲಿಗ ಮೀಸಲಾತಿ, ಮುಸ್ಲಿಂ ಮೀಸಲಾತಿ ಅಂತ ತೆಗಿಯೋದು, ಒಳ ಮೀಸಲಾತಿಯನ್ನು ಕೊಡೋದು, ಇದೆಲ್ಲದರ ಇಂಪ್ಯಾಕ್ಟು ಅಂದರೆ ನೀವು ನಿರೀಕ್ಷೆ ಮಾಡಿದ ಇಂಪ್ಯಾಕ್ಟು ಮತದಾನದ ಮೇಲೆ ಆಗಿದ್ದರೆ ನಿಮ್ಮ ಸ್ಥಾನಗಳು 130 ದಾಟಬೇಕಾಗಿತ್ತು. ಬಟ್ ಎಕ್ಸಿಟ್ ಪೋಲ್ ಯಾವುದು ಅದನ್ನು ಹೇಳ್ತಿಲ್ಲ, ಏನು ಮಿಸ್ ಹೊಡಿತು ಹಂಗಿದ್ರೆ? ನೀವು ಲಾಸ್ಟ್ 2018 ಎಕ್ಸಿಟ್ ಪೋಲ್ಸ್ ನೋಡಿ, ಅವಾಗ ಕೂಡ ನಮ್ಮ ಪಕ್ಷಕ್ಕೆ 68-77 ಸುಮಾರು ಒಂದು 10 ಪಕ್ಷ ಬೇರೆ ಬೇರೆಯವ್ರದ್ದೆಲ್ಲರದ್ದು ಸಮೀಕ್ಷೆ ನೋಡಿದರೆ ಒಂದೇ ಒಂದು ಸಮೀಕ್ಷೆಯಲ್ಲಿ ಮಾತ್ರ ನಾವು 100 ದಾಟಿದ್ದೀವಿ ಅದರಲ್ಲಿ ನಮ್ಮ ಸಮೀಕ್ಷೆ. ಉಳಿದೆಲ್ಲ ಸಮೀಕ್ಷೆಯಲ್ಲಿ ನಾವು 80 ಆಸ್ಪಾಸ್ ಇದ್ದೀವಿ.
ಒಂದೇ ನಿಮಿಷ, ರಮೇಶ್ ಬಾಬು ಅವರೇನ ಕಮೆಂಟ್ ಮಾಡ್ಬೇಕಂತ, ತಮ್ಮ ಮಾತಿಗೆ ರಮೇಶ್ ಬಾಬು ಅವರೇನ ಕಮೆಂಟ್ ಮಾಡ್ತೀರಾ? ಸರ್ ನಮಸ್ತೆ, ರಮೇಶ್ ಬಾಬು. ಹಾಂ ನಮಸ್ಕಾರ. ನಮಸ್ತೆ ನಮಸ್ತೆ. ನನಗೆ ಎರಡು ಪ್ರಶ್ನೆ ಇದೆ. ಒಂದು, ತಾವು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ, ನಾವು ಕಾಂಗ್ರೆಸ್ ಬರುತ್ತೆ ಅದ್ರ ಆಮೇಲೆ ಇರಲಿ, ತಾವು ಬಂದರೆ ಹೈಕಮಾಂಡ್ ಹೇಳಿದ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರಿ. ಹಿಂದೆ ಹೈಕಮಾಂಡ್ ತಮ್ಮನ್ನು ಸೆಲೆಕ್ಟ್ ಮಾಡಿ ತಮ್ಮ ಹೆಸರು ಕಳಿಸ್ದಾಗಲೂ ಕರ್ನಾಟಕದ ರಾಜಕಾರಣ ತಮ್ಮನ್ನು ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಕೊಡಲಿಲ್ಲ, ಅದೊಂದು ಸ್ಪಷ್ಟತೆ ಕೊಡಿ. ಎರಡನೇದು, ನಿನ್ನೆ ಬೊಮ್ಮಾಯಿಯವರು ಮಾತಾಡಿದರೆ ತಾವು ಹೇಳ್ತಾ ಇದ್ದೀರಾ ಹಿಂದಿನ 2018 ಬಹಳಷ್ಟು ಸಮೀಕ್ಷೆ ಬಿ ಜೆ ಪಿಗೆ ವಿರುದ್ಧ ಅಂತ. ಇಲ್ಲ, ನೋ, ಇಟ್ ಈಸ್ ರಾಂಗ್. 7 ಸಮೀಕ್ಷೆಗಳು ಬಿ ಜೆ ಪಿನೇ ಸಿಂಗಲ್ ಲಾರ್ಜೆಸ್ಟ್ ಅಂತ ಬಂದಿತ್ತು. ಒಂದೆರಡರಲ್ಲಿ ಕಾಂಗ್ರೆಸ್ ಪರವಾಗಿತ್ತು, ಅದನ್ನು ನಾನು ನಿರಾಕರಣೆ ಮಾಡಲ್ಲ. ಬಹಳಷ್ಟು ಸಮೀಕ್ಷೆಗಳು ಬಿ ಜೆ ಪಿ ಪರವಾಗಿತ್ತು. ಇರಲಿ, ಸಮೀಕ್ಷೆ ಎಲ್ಲ ಸಂದರ್ಭದಲ್ಲಿ ನಿಜ ಆಗುತ್ತೆ ಅಂತ ಅಲ್ಲ. ಮತ್ತು ಇವತ್ತು ವ್ಯಕ್ತಿಗತವಾಗಿ ಜಗದೀಶ್ ಶೆಟ್ಟರನ್ನು ತಾವು ಹೇಳೋದು 25,000 ಲೀಡರ್ ಸೋಲ್ತಾರೆ ಅಂತೇಳಿ, ಕೆಲವು ನಾಯಕರು ಅವ್ರ ಪಾರ್ಟಿ ಯಾವುದಾರಾಗಲಿ ಅವ್ರ ಸಜ್ಜನ ಅವ್ರ ಒಳ್ಳೆತನಕ್ಕೆ ಅವ್ರು ಗೆಲ್ಲಬೇಕು, ಅವರು ಈ ಅಸೆಂಬ್ಲಿ ಅಸೆಟ್ ಆಗಬೇಕು. ಹಂಗಾಗಿ ತಾವು ಯಾವ್ಯಾವುದೋ ಕಾರಣಕ್ಕೆ ವೈಯಕ್ತಿಕ ವಿಚಾರಕ್ಕೆ ಜಗದೀಶ್ ಶೆಟ್ಟರನ್ನ ವಿರೋಧ ಮಾಡುವಂಥದ್ದು ಒಳ್ಳೇದಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ವೈಯಕ್ತಿಕ ಏನು, ಪಾರ್ಟಿ ಬಿಟ್ಟು ಹೋಗಿದ್ದಾರೆ, ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ, ಪಕ್ಷದ ವಿರುದ್ಧ ಸಂಡು ಹೊಡೆದಿದ್ದಾರೆ. ಈಗ ಪಾರ್ಟಿ ಬಿಟ್ಟು ಬೆಳೆದಿರ್ತಕ್ಕಂಥದ್ದು ಅವ್ರ ಪಾರ್ಟಿ, ಅವ್ರಿಗೆಲ್ಲಾವುದೂ ಕೊಟ್ಟಿದ್ದೆ ಅದಿಲ್ಲ ಅಂತ ನಾನು ಹೇಳಲ್ಲ. ಬಟ್ ಅವರು ನೀವು ಇಡೀ ರಾಜ್ಯ ಸಜ್ಜನ ರಾಜಕಾರಣಿಗಳು ಅಂತ ಹೆಸರು ಬಂದಾಗ ಅವರು ಆ ಸಾಲಲ್ಲಿ ಇರ್ತಾರೆ. ಅಂಥವ್ರಿಗೆ ಅವಕಾಶ ಕೊಡಬೇಕಾಯ್ತು ಬಿ ಜೆ ಪಿ. ಅದನ್ನು ಇವ್ರು ಪಕ್ಕದ ಕ್ಷೇತ್ರವರು, ಅದೇ ಬೆಲ್ಲದವರು ಇಬ್ಬರು ಪಕ್ಕದ ಕ್ಷೇತ್ರವರು, ಆ ಕಾರಣಕ್ಕೆ ಹೇಳಿದೆ. ಸಜ್ಜನರಿಗೆ ಅವಕಾಶ ಕೊಡದೇ ಇರುವ ವಿಷಯದಲ್ಲಿ ಎ ಟಿ ರಾಮಸ್ವಾಮಿ ಅವ್ರ ಬಗ್ಗೆ ಜೆ ಡಿ ಎಸ್ನವ್ರು ನಡ್ಕೊಂಡಿದ್ರ ಬಗ್ಗೆ ನಮಗೆ ಬೇಜಾರಿದೆಯಪ್ಪ. ಅಖಂಡ ಶ್ರೀನಿವಾಸ ಮೂರ್ತಿ ಜೊತೆಗೆ ನೀವು ನಡ್ಕೊಂಡಿದ್ರ ಬಗ್ಗೆನೂ ಬೇಜಾರಿದೆ. ಎಸ್ ಎಸ್, ವೈಯಕ್ತಿಕವಾದ ಸಿಟ್ಟಿನಿಂದ ಹೇಳ್ತಾ ಇದ್ದೀರಾ 25,000 ಸೋಲ್ತಾರೆ ಜಗದೀಶ್ ಶೆಟ್ಟರು ಅಂತ. ವೈಯಕ್ತಿಕ ನಮ್ಗೇನ್ ಸಾಹೇಬ್ರ ಬಗ್ಗೆ, ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಗ್ಗೆ ಏನಿಲ್ಲ ಇಲ್ಲ, ಆ ಪ್ರಶ್ನೆ ಇಲ್ಲ. ಇದು ಪ್ಯೂರ್ ಅನಲಿಟಿಕ್ಸ್ ರೀ. ಅಲ್ಲೇ ಲಾಸ್ಟ್ ಟೈಮ್ ಪ್ರಹ್ಲಾದ್ ಜೋಶಿ ಅವರ ಎಲೆಕ್ಷನ್ ದಲ್ಲಿ 2019 52,000 ಲೀಡ್ ನಿಂದ ಅವ್ರು ಗೆದ್ದಿದ್ರು. ಜಗದೀಶ್ ಶೆಟ್ಟರ್ ಸಾಹೇಬ್ರು 21,000 ಮತದಿಂದ ಅವ್ರು ಗೆದ್ದಿದ್ರು 2018. ಅಂದ್ರೆ 31,000 ಜನ ಮತ ಯಾರು ಪ್ರಹ್ಲಾದ್ ಜೋಶಿ ಅವ್ರಿಗೆ ಹಾಕಿದ್ರು ಲೋಕಸಭಾ ಚುನಾವಣೆಯಲ್ಲಿ, ಆ ಜನ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಹಾಕಿದ್ದಿಲ್ಲ. ಯಾಕಂದ್ರೆ ಅಲ್ಲಿ ರೋಡ್ಗಳ ಕ್ವಾಲಿಟಿ ಅಥವಾ ರೋಡ್ ಡೆವಲಪ್ಮೆಂಟ್ ಆಗಿಲ್ಲ ಅನ್ನುವಂತ ಸಾಕಷ್ಟು ಇಶ್ಯೂಗಳು ಅವ್ರ ಮೇಲೆ ಇದ್ದವು. ಈಗೂ ಕೂಡ ಡೆವಲಪ್ಮೆಂಟ್ ಇಶ್ಯೂ ಬಗ್ಗೆ ಅಲ್ಲಿ ಅವ್ರಿಗೆ ಆಂಟಿ ಇನ್ಕಂಬನ್ಸ್ ಇದೆ. ಆದ್ರೆ ಭಾರತೀಯ ಜನತಾ ಪಕ್ಷದ ಸಂಬಂಧ ಜನ ಓಟ್ ಹಾಕ್ತಿದ್ರು. ಆದ್ರೆ ಇವತ್ತು ಅವ್ರು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಹೋದಂತ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಹೋದ್ರು ಅನ್ನುವಂತ ಸಿಟ್ ನಮ್ಮ ಮತದಾರರಲ್ಲಿ ಬಹಳ ಐತೆ. ಸೊ ಹಾಗಾಗಿ ಆ ಎಲ್ಲ ನಾವು ಇಲ್ಲಿ ಗ್ರೌಂಡ್ ಅಲ್ಲಿ ಇರುವಂತ ಕ್ಯಾಲ್ಕುಲೇಷನ್ ನೋಡಿದಾಗ ಕನಿಷ್ಠ 25,000 ಮತಗಳ ಅಂತರದಿಂದ ಅವ್ರು ಸೋಲ್ತಾರೆ. ಬೆಲ್ಲದವರು ಇನ್ನು ರಮೇಶ್ ಬಾಬು ಇನ್ನೊಂದು ಪ್ರಶ್ನೆ ಕೇಳಿದರು. 2021 ಕೂಡ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಾಗ ನಿಮ್ಮ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಬಂದಿತ್ತು. ನಿಮ್ಮದು, ನಿರಾಣಿ, ಬಸವರಾಜ ಬೊಮ್ಮಾಯಿ ಎಲ್ಲ ಹೆಸರುಗಳಿದ್ವು. ನೀವೊಬ್ಬ ಸರ್ಪ್ರೈಸ್ ಅಭ್ಯರ್ಥಿ ಆಗ್ತೀರಿ ಅಂತಕ್ಕಂಥದ್ದು ಕೇಳಿಬಂದಿತ್ತು. ನಂತರ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಸೇರಿ ನಿಮ್ಮನ್ನು ಮಂತ್ರಿ ಕೂಡ ಆಗದಂತೆ ತಡೆದ್ರು. ಈ ಬಾರಿ ಏನಾದರೂ ಸಾಧ್ಯತೆಗಳುಂಟ ಸರ್ಪ್ರೈಸ್ ಆಗಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವಾಗ, ಇಲ್ಲ ಹೊಸ ಹೆಸರನ್ನು ನಾವು ಕೊಡೋಣ ಅಂತಕ್ಕಂಥದ್ದು? ಆರ್ ಯು ಎ ಕ್ಯಾಂಡಿಡೇಟ್? ಇಲ್ಲ, ನಾನು ಅವಾಗೂ ಸತ್ಯ ನಾ ರೇಸ್ದಲ್ಲಿ ಇದ್ದಿದ್ದಿಲ್ಲ. ಅದು ಸುಮ್ಮ ಮೀಡಿಯಾದಲ್ಲಿ ಪೇಪರ್ದಲ್ಲಿ ಏನೇನೋ ಅದು ಆ ಟೈಮ್ದಲ್ಲಿ ಬಂತು. ಈಗೂ ಕೂಡ ನಾವು ಅದು ಯಾವುದೇ ರೀತಿ ವಿಚಾರ ಮಾಡ್ತಾ ಇಲ್ಲ. ಇದೆಲ್ಲ ಅದು ನಮ್ಮ ಮುಖ್ಯ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾ ಅವರು, ನಮ್ಮ ವಿವಿಧ ನಾಯಕರು ಕೂಡ ಅವ್ರು ಯಾವುದು ರಾಜ್ಯಕ್ಕೆ ದೇಶಕ್ಕೆ ಜನರಿಗೆ ಒಳ್ಳೇದು ಅದನ್ನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಕೊಳ್ಳುವಂತ ಪ್ರಶ್ನೆ ಬರುದಿಲ್ಲ, ಪ್ರಮೇಯ ಇಲ್ಲ. ಅದ್ರ ಬೆಲ್ಲದ್ರೆ ಧಾರವಾಡ ಜಿಲ್ಲಾ ಬಿಜೆಪಿ ನಾವು ನೋಡ್ತಿದ್ದಂಗೆ ಒಂದು ಫ್ಯಾಮಿಲಿ ತರ ಇತ್ತು. ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ನಂತರ ಬಂದರು ಬಿಡಿ, ಅರವಿಂದ್ ಬೆಲ್ಲ, ನಿಮ್ಮ ತಂದೆಯವರು, ಇವರೆಲ್ಲರೂ ಒಂದು ಫ್ಯಾಮಿಲಿ ಥರ ಇದ್ದರು. ಪ್ರಾಯಶಃ 21 ಸಂಪುಟ ರಚನೆ ಮಾಡುವಾಗ ಜಗದೀಶ್ ಶೆಟ್ಟರ್ ಮುನೇನ್ಕೊಪ್ಪ ಹೆಸರನ್ನು ಗಟ್ಟಿ ಹಿಡಿದ್ರು, ಪ್ರಹ್ಲಾದ್ ಜೋಶಿ ನಿಮ್ಮ ಹೆಸರನ್ನು ಗಟ್ಟಿಯಾಗಿ ಹಿಡಿದ್ರು. ಅಲ್ಲಿ ಹೊತ್ಕೊಂಡಿದ್ದ ಕಿಡಿ ಟಿಕೆಟ್ ತಪ್ಪುವರೆಗೆ ಹೋಯಿತು ಅಂತ ಬಿ ಜೆ ಪಿಯ ಅನೇಕ ನಾಯಕರು ಹೇಳ್ತಾರೆ. ನಿಜನಾ? ಸ್ವಲ್ಪ ಈಗ ಚುನಾವಣೆಗಳಾಗಿವೆ, ಈಗಾದರೂ ಸ್ವಲ್ಪ ಜನರಿಗೆ ಸತ್ಯ ಹೇಳಿ, ಏನಾಯಿತು ಅಂತ. ಇಲ್ಲ, ಅವರು ಯಾವಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು ಅವಾಗ ಅವರು ಏನ್ ಮಂತ್ರಿ ಸ್ಥಾನ ಎಕ್ಸೆಪ್ಟ್ ಮಾಡಿಕೊಂಡ್ರು, ಅವಾಗ ಜನರ ಕಣ್ಣಲ್ಲಿ, ಸಮಾಜದ ಕಣ್ಣಲ್ಲಿ ಅವ್ರಿಗೆ ಅದು ಮಾಡಬಾರ್ದಿತ್ತು ಅಂತ ಅನಿಸ್ತು. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಆದವರು ಮಂತ್ರಿ ಸ್ಥಾನ ತಗೊಂಡಿದ್ರು,
ಅವಾಗ ಪಾರ್ಟಿಯಲ್ಲಿ ಕೂಡ ಅವ್ರ ಮುಂದೆ ಬೊಮ್ಮಾಯಿಯವರ ನೇತೃತ್ವದಾಗ ಯಾವಾಗ ಸರ್ಕಾರ ಫಾರ್ಮ್ ಆಯ್ತು ಅವಾಗ ಅವರು ಮತ್ತೆ ಇಲ್ಲ ನಾ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಾನು ಮಂತ್ರಿ ಆಗಲ್ಲ ಯಾಕಂದ್ರೆ ಅವ್ರು ನನ್ಗಿಂತ ವಯಸ್ಸಿನಲ್ಲಿ ಸಣ್ಣವರು ಆದಂತದ್ದು ಎಲ್ಲ ಲಾಜಿಕ್ ಹೇಳಿದ್ರು. ಸೊ ಈಗ ಬರಲಿರೋ ದಿನದಲ್ಲಿ ಕೂಡ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಆಲ್ರೆಡಿ ಒಂದ್ಸಲ ಮುಖ್ಯಮಂತ್ರಿ ಆಗಿ ಅವ್ರು ಇದು ಮಾಡಿದಾರ, ಅವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡುವಂಗಿದ್ರೆ ಬೊಮ್ಮಾಯಿಯವರು ಇದ್ದ ಟೈಮ್ದಲ್ಲಿ ಮಾಡ್ತಿದ್ರು, ಅವ್ರನ್ನ ಬರ್ಲಿ ಬೊಮ್ಮಾಯಿಯವ್ರ ಬರ್ಲಿ ಅವ್ರನ್ನ ಮಾಡ್ತಿದ್ರು. ಈಗ ಆ ಟೈಮ್ದಲ್ಲಿ ಮಾಡಿಲ್ಲ ಅಂದ್ಮೇಲೆ ಮುಂದು ಸಹಿತ ಅವ್ರನ್ನ ಮಾಡಲ್ಲ ಅಂತಾನೆ. ಹಾಗಿದ್ದಾಗ ಅವ್ರು ಬರ್ತೀರಿ ಕೇವಲ ಎಮ್ ಎಲ್ ಎ ಆಗಿ ಏನಿರೋದು, ಅದ್ರ ಬದಲಿ ಬೇರೆ ಯುವಕರಿಗೆ ಸ್ಥಾನ ಕೊಡೋನಂತೆ ಪಾರ್ಟಿ ವಿಚಾರ ಮಾಡ್ತಾರೆ. ಸೊ ಇದಕ್ಕೆ ಮತ್ತು ಉಳಿಕೆ ವಿಷಯಕ್ಕೆ ಏನು ಸಂಬಂಧ ಇಲ್ಲ, ಪ್ಯೂರ್ಲಿ ಇಷ್ಟ ಯೋಚನೆ. ನೀವು ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ. ನಿಮ್ಮನ್ನು ಮಂತ್ರಿ ಆಗದಂತೆ ಅವರು ತಡೆದ್ರು, ಅವ್ರು ನಿನ್ನೆ ಕೂಡ ಅದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಜಗದೀಶ್ ಶೆಟ್ಟರ್ ಇದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅವ್ರು ಆಯ್ತಲ್ಲ, ಅವ್ರಿಗೆ ಅನ್ನಿಸ್ತು ತಮ್ಮ ರಾಜಕೀಯ ಅಫೆಕ್ಟ್ ಆಗುತ್ತೆ ಅಂತ. ನಾನು ಮುಂದೆ ಅಲ್ಲಿ ಮಂತ್ರಿ ಆದ್ರೆ ಅದ್ರ ಸಂಬಂಧ ಅವ್ರು ಆಕ್ಚುಲಿ ಅದ್ರ ಬಗ್ಗೆ ಆಬ್ಜೆಕ್ಷನ್ ಮಾಡಿದ್ರು, ಅದ್ರ ಬಗ್ಗೆ ವಿರೋಧ ಮಾಡಿದ್ರು. ಅದು ಜಗದೀಶ್ ಶೆಟ್ಟರ್ ಟಿಕೆಟ್ ತಪ್ಪು ತನಕ ಹೋಯ್ತು ಅಂತ ಪ್ರಶಾಂತ್ ನಾಥ್ ಅವ್ರದ್ದು ಅನಲೈಸಿಸ್ ಸರ್. ಇಲ್ಲ ರೀ, ಅದಕ್ಕೆ ಟಿಕೆಟ್ಗೆ ಏನ್ ಸಂಬಂಧ ಇಲ್ಲ. ಟಿಕೆಟ್ ಅದು ಬೇರೆ ಕಾರಣಕ್ಕಾಗಿ ಅವ್ರಿಗೆ ಬೇಡ ಅಂತ ಹೇಳಿದ್ರು. ಯಾರು ಮುಂದಿನ ಈಗ ಸರ್ಕಾರದಲ್ಲಿ ಅವರು ಎಮ್ ಎಲ್ ಎ ಆಗಿ ಇರೋಕ್ಕಿಂತ ಅವ್ರು ಬೇರೆ ಕೆಲಸ ನಿರ್ವಹಿಸ್ಲಿ ಅಂತ ಹೇಳಿದ್ರು. ನಿಮ್ಮ ಕ್ಷೇತ್ರ ಚುನಾವಣೆಯಲ್ಲಿ ಕೊನೆ ಕ್ಷಣದಲ್ಲಿ ನಿಮಗೊಂದು ರಿಲೀಫ್ ಆಯ್ತು, ಎಲ್ಲಿ ಪಂಚಮಸಾಲಿ ಕ್ಯಾಂಡಿಡೇಟ್ ಹಾಕ್ಬಿಡ್ತಾರೋ ಕಾಂಗ್ರೆಸ್ನವ್ರು ಅಂತ ಟೆನ್ಷನ್ ಇತ್ತು ನಿಮಗೆ? ಏ ಇಲ್ಲ ರೀ, ನನ್ನ ಕ್ಷೇತ್ರದಲ್ಲಿ ಏನಾದ್ರೂ ಜನ ನನ್ನ ಜೊತೆ ಇದ್ರ ಜನರ ಆಶೀರ್ವಾದ ಇತ್ತು, ಯಾರಿದ್ರು ಏನಾಗ್ತಿದ್ದಿಲ್ಲ. ಅರವಿಂದ್ ಬಲ್ಲವರು, ಇನ್ನೊಂದು ಪ್ರಶ್ನೆ ಇದೆ. 2021 ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ 3 ಹೋರಾಟ ಮಾಡಿದ್ರು. ಬಸನಗೌಡ ಪಾಟೀಲ್, ಯತ್ನಾಳ್ರು, ಅರವಿಂದ್ ಬೆಲ್ಲದ್, ಸಿ ಪಿ ಯೋಗೇಶ್, 3 ಮಂತ್ರಿ ಆಗದಂತೆ ಯಡಿಯೂರಪ್ಪನವ್ರು ತಡೆದ್ರು. ಬಿಡಿ, ಅದೊಂದು ಪ್ರತ್ಯೇಕ ರಾಜಕಾರಣ. ಈಗ ನಾವು ಸೀಟಿಗೆ ಬರೋಣ. ಒಂದು ವೇಳೆ BJP 90-95 ಬಂತು ಅಂತ ಅನ್ಕೊಳ್ಳೋಣ, ಹೈಪೊಥೆಟಿಕಲಿ. ರಮೇಶ್ ಬಾಬು ಅವರು ಇಲ್ಲ ಅಂತಾರೆ, ಬಟ್ ಹೈಪೊಥೆಟಿಕಲಿ ಅನ್ಕೊಳ್ಳೋಣ. ಆಗ ಒಂದು ನಿಷ್ಕರ್ಷೆಗೆ ನಿಶ್ಚಿತವಾಗಿ ಈಗ ನಾನು ವಿಶ್ಲೇಷಣೆ ಮಾಡುವಾಗ ನಮಗನ್ಸುತ್ತೆ, ಹೌದಪ್ಪ, ಯಡಿಯೂರಪ್ಪನವ್ರನ್ನ ಅಧಿಕಾರದಲ್ಲೇ ಇಟ್ಟಿದ್ರೆ 115 ಬರ್ತಿತ್ತು, ಅಧಿಕಾರದಿಂದ ಕೆಳಗಿಳಿಸಿ 90 ಬಂದರು ಅಂತ ಒಂದು ವಿಶ್ಲೇಷಣೆ ಬರುತ್ತೆ. ಯಡಿಯೂರಪ್ಪ ಅನೇಕರಿಗೆ ಅನ್ಸುತ್ತೆ ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಇಳಿಸಿ BJP ತಪ್ಪು ಮಾಡ್ತು ಅಂತ. ಹಂಗಿಲ್ಲ ಬೇಬಿ, ಆ ಯಡಿಯೂರಪ್ಪನವರು ತಮ್ಮ ಸ್ವ ಇಚ್ಛೆಯಿಂದ ಅಧಿಕಾರದಿಂದ ಇಳಿದ್ರು ವಯಸ್ಸಾಗಿದೆ ಅಂತ ಹೇಳಿ. ಹಾಗಾಗಿ ಅವ್ರನ್ನ ಯಾರನ್ನೂ ಇಳಿಸೋ ಪ್ರಶ್ನೆ ಇದ್ದಿದ್ದಿಲ್ಲ, ಅವ್ರ ಧೀಮಂತ ನಾಯಕ ಅವ್ರನ್ನ ಯಾರನ್ನೂ ಇಳಿಸುವಂತ ಪ್ರಶ್ನೆ ಇದ್ದಿದ್ದಿಲ್ಲ, ಅವ್ರು ತಮ್ಮ ಸ್ವ ಇಚ್ಛೆಯಿಂದ ಇಳಿದ್ರು. ಸೊ ಈಗ ನಿಮ್ಗೆಲ್ಲ ಗೊತ್ತಿರುವಂಗ ಲಾಸ್ಟ್ 3 ಅಲ್ಲಿ ಭಾರತೀಯ ಜನತಾ ಪಕ್ಷದ ಪರ್ಫಾರ್ಮೆನ್ಸ್ ಜನರಿಗೆ ಹೆಚ್ಚು ಗೊತ್ತಾಗಿ ಇನ್ನೂ ಹೆಚ್ಚು ವೇವ್ ಪ್ರೋ ಭಾರತೀಯ ಜನತಾ ಪಕ್ಷ ಆಗಿದ್ದು ಲಾಸ್ಟ್ 3 ಹಾಗಾಗಿ ಮತ್ತೆ ಯಡಿಯೂರಪ್ಪನವರು ಕೂಡ ಈ ಪ್ರಚಾರದಲ್ಲಿ ಭಾಗವಹಿಸಿದ್ದಾರೆ, ಹಾಗಾಗಿ ಅದನ್ನ ಅಫೆಕ್ಟ್ ಆಗೇ ಇಲ್ಲ. ಎಸ್, ಧನ್ಯವಾದ ಅರವಿಂದ್ ಬೆಲ್ಲದ್ರೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರೆ. ಧನ್ಯವಾದ, ಧನ್ಯವಾದ, ಆಲ್ ದ ಬೆಸ್ಟ್ ಸರ್, ನಾಳೆ ರಿಸಲ್ಟ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಎಸ್ ಪ್ರಶಾಂತ್, 2 ಸಾಧ್ಯತೆ ಕ್ವಿಕ್ ಆಗಿ BJP ಸಿಂಪಲ್ ಮೆಜಾರಿಟಿ ಪಡೆದರೆ ಬೊಮ್ಮಾಯಿನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ? ನಿಶ್ಚಿತವಾಗಿ ಒಂದು ವೇಳೆ BJP ಏನಾದರೂ ಸರಳ ಬಹುಮತವನ್ನು ಪಡೆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಲೋಕಸಭಾ ಚುನಾವಣೆಯವರೆಗೆ ಬಸವರಾಜ ಬೊಮ್ಮಾಯಿಯವರೇ ಕಂಟಿನ್ಯೂ ಮಾಡುವ ಅನಿವಾರ್ಯತೆ BJP ಇರುತ್ತೆ. ಯಾಕಂದರೆ ನಾನ್ ಲಿಂಗಾಯತ್ ಕ್ಯಾಂಡಿಡೇಟನ್ನು ತರುವ ಸ್ಥಿತಿಯಲ್ಲಿ ಲೋಕಸಭಾ ಚುನಾವಣೆಯವರೆಗೆ BJP ವೈ ನಾಟ್ ಅದರ್ ಲಿಂಗಾಯತ್ ಅದರ್ ದೆನ್ ಬೊಮ್ಮಾಯಿ? ಆ ಪ್ರಯೋಗವನ್ನು ಮಾಡಬಹುದು, ಆದರೆ ನನಗನ್ಸುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಈಗ ನೋಡಿ, ನೀವು ಮುಖ್ಯಮಂತ್ರಿ ಇರ್ತಕ್ಕಂಥವ್ರು ಮ್ಯಾಂಡೇಟ್ ಜನ ಕೊಟ್ಟರೆ ನೀವು ಅವರನ್ನು ಯಾಕೆ ಬದಲಿಸಿದ್ರಿ ಅಂತಕ್ಕಂಥ ಪ್ರಶ್ನೆ ನಿಶ್ಚಿತವಾಗಿ ಹೇಳುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಸರಳ ಬಹುಮತ ಏನಾದರೂ BJP ಬಂದರೆ ಬಸವರಾಜ ಬೊಮ್ಮಾಯಿಯವರು 1 ಕಾಲ ನಾನು ಮುಂದೇನಾಗುತ್ತೆ ಅಂತಕ್ಕಂಥದ್ದನ್ನು ಈಗ ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ BJP ಅನೇಕ ಪ್ರಯೋಗಗಳನ್ನು ಮಾಡುತ್ತೆ, RSS ಕೆಲ ಪ್ರಯೋಗಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಅಷ್ಟರಲ್ಲಿ ನೋಡಿ, ದಿಸ್ ಇಸ್ ದ ಲಾಸ್ಟ್ ವಿಧಾನಸಭಾ ಇಲೆಕ್ಷನ್, ಇದೇ ಕಾಸ್ಟ್ ಇಕ್ವೇಷನ್ಸ್ಗಳು ಮುಂದುವರಿತವೆ ಮುಂದಿನ ವಿಧಾನಸಭೆಗೆ ಅಂತಕ್ಕಂಥದ್ದಿಲ್ಲ, ಈ ಕಾಸ್ಟ್ ಇಕ್ವೇಷನ್ಸ್ಗಳು ಬದಲಾಗ್ತಾ ಹೋಗ್ತವೆ. ಆ ಕಾರಣದಿಂದ ನನಗನ್ಸುತ್ತೆ ಸದ್ಯಕ್ಕೆ 1 ಒಂದು ವೇಳೆ ಸರಳ ಬಹುಮತ ಬಂದರೆ
ಎಕ್ಸಿಟ್ ಪೋಲ್ಸ್ ಹೈಲಿ ಅನ್ಲೈಕ್ಲಿ. ಎಕ್ಸಿಟ್ ಪೋಲ್ಸ್ಗಳು ಹೇಳುವ ಪ್ರಕಾರ ಇಟ್ ಇಸ್ ಅನ್ಲೈಕ್ಲಿ. ಎಸ್, ಮತ್ತು ಬಿಜೆಪಿಯ ಒಳಗೆ ಕೂಡ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅವ್ರಿಗೆ ಅತಂತ್ರ ಬಂದರೆ ಸಾಕು ಅನ್ನುವ ರೀತಿಯ ಸ್ಥಿತಿ ಇದೆ. ಅತಂತ್ರ ಬಂದರೆ ಸಾಕು ಕಾಂಗ್ರೆಸ್ ತಂದು ತಡೆಯೋಣ ಅಂತ. ಹೈಲಿ ಅನ್ಲೈಕ್ಲಿ. ಆದರೆ ನೀವು ಸದ್ಯ ಸಾಧ್ಯತೆಗಳ ಬಗ್ಗೆ ಕೇಳಿದರೆ 112 ದಾಟಿದರೆ ಬೊಮ್ಮಯ್ಯವರು ಮುಖ್ಯಮಂತ್ರಿ ಆಗ್ಬೋದು, ಇಲ್ಲಪ್ಪ 106 107 ಬಂದಾಗ ಈ ಪ್ರಶ್ನೆ ಬರುತ್ತೆ. ಈಗ ನೋಡಿ, ಎಲ್ಲ ಪಕ್ಷಗಳಲ್ಲೂ 105 106 ಎರಡು ಪಕ್ಷಗಳು ಬಂದವು ಅಂತ ಅಂದ್ಕೋಣ, ಮುಖ್ಯಮಂತ್ರಿ ಯಾರು ಅಂತಕ್ಕಂಥ ಪ್ರಶ್ನೆಯೂ ಕೂಡ ಇರುತ್ತೆ. ನೀವು ಪಾರ್ಟಿ ಆಸ್ ಸಚ್ ಜನರನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಆಗಲ್ಲ, ಆವಾಗ ಬೇರೆ ಬೇರೆ ಈಕ್ವೇಷನ್ಸ್ಗಳು ಬರ್ತವೆ. ಎಸ್, ಆವಾಗ ಬಂಡವಾಳ ಯಾರು ಹುಡ್ತಾರೆ, ದಟ್ ಈಸ್ ಎ ಕ್ವಶನ್. ಈಗ ಪಕ್ಷಗಳನ್ನ ನಿರಾಕರಿಸ್ಬೋದು, ಹಾಗೆ ಯಾರು ಶಾಸಕರು ಬರಲ್ಲ, ಹೌದು ಹೌದು, ಬಂಡವಾಳ ಯಾರು ಹುಡ್ತಾರೆ, ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಇದರಲ್ಲ ಹೈಪೋಥೆಟಿಕಲ್, ಬಟ್ ನಾಳೆ 1 ಗಂಟೆಗೆ ಮತದಾರ ಉತ್ತರ ಕೊಟ್ಟ ಮೇಲೆ ಕ್ಲಾರಿಟಿ ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.